हेलो ಗೆಳೆಯರೇ नमस्कार नानु निम्म देवराज कन्नाड भारतद अति दोड्ड एजुकेशन प्लेटफार्म अनअकाಡೆಮಿಗೆ स्वागत। ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇರುವಂತ ಅತಿಥಿ ಆನಂದ್ ಕೆ ಅಡಗಲ್ ಅವರು। ಇವರು 2015 ರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ 91ನೇ ರ್ಯಾಂಕ್ ನೊಂದಿಗೆ ಪಾಸ್ ಆಗಿರ್ತಾರೆ। ಇದಲ್ಲದೆ ಐಬಿಪಿಎಸ್ ಪಿಯು ಎಕ್ಸಾಮಿನೇಷನ್ ಅನ್ನು 2 ಸಲ ಕ್ರ್ಯಾಕ್ ಮಾಡಿರ್ತಾರೆ ಮತ್ತು ಕೆಎಸ್ 2015 ರಲ್ಲಿ ಇಂಟರ್ವ್ಯೂ ವರೆಗೂ ಹೋಗಿ ಬಂದಿರ್ತಾರೆ ಗೆಳೆಯರೇ। ಈ ಎಕ್ಸಾಮ್ಸ್ ಅಷ್ಟೇ ಅಲ್ಲದೆ PSI एग्जामिनेशन कूड़ा हलवारु क्रैक KSRP एग्जामिनेशन क्रैक इन विषय हेळबेकंतंद्रे तावु अनअकाडेमी प्लस सब्सक्रिप्शन अथवा अनअकाडेमी यावुदे ओंदु कोर्स अन्नु तेगेदुकोळ्ळबेकंद्रू कूड SK10 ಅನ್ನುವಂತ ಒಂದು ಕೋಡ್ ಅನ್ನು ಬಳಸಿದರೆ ತಾವು ಅದರಿಂದ 10% ಡಿಸ್ಕೌಂಟ್ ಅನ್ನು ಯಾವುದೇ ಕೋರ್ಸ್ ಮೇಲೆ ಪಡೆಯಬಹುದಾಗಿದೆ ಗೆಳೆಯರೇ। ಓಕೆ ಫೈನ್, ಲೆಟ್ಸ್ ಗೋ ಟು ಇಂಟರ್ವ್ಯೂ ನೌ। ಏನೇನು ಟಿಪ್ಸ್ ಸಿಗುತ್ತೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ। ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ। ತಮ್ಮ ಬಿಜಿ ಶೆಡ್ಯೂಲ್ ನಿಂದಾನೇ ತಾವು ಟೈಮ್ ಮಾಡ್ಕೊಂಡು ಇಲ್ಲಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಎಲ್ರಿಗೂ ತಮ್ಮ ಸಲಹೆಗಳನ್ನ ನೀಡಕ್ ಬಂದಿದ್ದೀರಿ। ತುಂಬಾ ತುಂಬಾ ಧನ್ಯವಾದಗಳು ಸರ್। ಥ್ಯಾಂಕ್ ಯು, ನಿಮಗೂ ಕೂಡ। ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್ 2015 ರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ 91ನೇ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿದ್ದೀರಿ। ಕಂಗ್ರಾಚ್ಯುಲೇಷನ್ ಸರ್। ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನಿಂದ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಸರ್। ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಅಥವಾ ಬೆಳಗಾವಿ ಸಿಟಿನಲ್ಲೇ ಹುಟ್ಟು ಬೆಳೆದಿದ್ದು। ಅಲ್ಲೇ ನಂದು ಬೆಳಗಾವಿಯಲ್ಲಿ ನಾನು ಅಂಚನಾಳ ಸ್ಕೂಲ್ ಮತ್ತು ಸೆಂಟ್ ಜೋಸೆಫ್ ಸ್ಕೂಲ್, ಆಮೇಲೆ ಧಾರವಾಡದಲ್ಲಿ ಹೈಸ್ಕೂಲ್, ಅದೇ ರೀತಿ ಬೆಳಗಾವಿಯ ಆರ್ಲೆಸ್ ಕಾಲೇಜ್ ನಲ್ಲಿ PUC ಮತ್ತೆ ಬೆಳಗಾವಿಯ JIT ಕಾಲೇಜ್ ನಲ್ಲಿ ನಾನು ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರ್ತೇನೆ। ಸೊ ಇದು ನಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಮತ್ತು ನಾನು ಹಿನ್ನೆಲೆ। ನಂತರ ತಾವು ತಮ್ಮ ಶೈಕ್ಷಣಿಕ ಹಿನ್ನೆಲೆ, ತಮ್ಮ ಶಿಕ್ಷಣ ಎಲ್ಲಿವರೆಗೂ ಇದ್ದಾಗ ತಾವು ಒಂದು ಪದವಿ ನಂತರ ಯಾವ ರೀತಿ ತಾವು ಒಂದು ಸ್ಪರ್ಧಾತ್ಮಕ ದೃಷ್ಟಿಯಿಂದ ತಯಾರಿನ ಶುರು ಮಾಡಿದ್ರಿ ಸರ್? ಸಾಮಾನ್ಯವಾಗಿ ನೋಡಿ, ನಾನು BE ಗ್ರಾಜುಯೇಟ್ ಆದಾಗ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಡೆ ಬರೋದು ಬಹಳ ಕಡಿಮೆ ಆದ್ರೂ ಕೂಡ ಒಂದು ಇಂಟ್ರೆಸ್ಟ್ ತಗೊಂಡು ನಾನು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಡೆಗೆ ಬಂದಿದ್ದೆ। ಸೊ ಅದಕ್ಕೆ ಮೂಲವಾಗಿ ಹೇಳ್ಬೇಕಂದ್ರೆ ನನ್ನ ಸ್ನೇಹಿತರು ಕೆಲವೊಬ್ರು ನನಗೆ ಪ್ರೇರಣೆ ಆದ್ರು, ಅದೇ ರೀತಿ ನಮ್ಮ ಫಾದರ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ನಾನು ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿನೇ ಇರಬೇಕು, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ನಾನೊಂದು ಇಂಟ್ರೆಸ್ಟ್ ಇಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಕಡೆಗೆ ಒಂದು ಒಲವನ್ನು ತೋರಿಸಿ ನಾನು ಆರಂಭ ಮಾಡಿದೆ। ವೆರಿ ನೈಸ್ ಸರ್। ತಮ್ಮ ಈ ತಾವು 2 ಸಲ IBPS PO ಅನ್ನು ಕೂಡ ಕ್ರ್ಯಾಕ್ ಮಾಡಿದಿರಿ। 2015 ರಲ್ಲಿ KS ನ ಇಂಟರ್ವ್ಯೂ ವರೆಗೂ ಹೋಗಿ ಬಂದಿದಿರಿ। ಟೋಟಲಿ ತಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಒಂದು ಜರ್ನಿ ಏನಿದೆ, ತಮ್ಮ ಜರ್ನಿ ಯಾವ ರೀತಿ ಆಗಿತ್ತು ಸರ್? ಎಷ್ಟು ವರ್ಷಗಳ ಕಾಲ ತಮ್ಮ ಒಂದು ಪರಿಶ್ರಮವನ್ನ ನೀಡಿದ್ರಿ? ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ರಿ? ಏನಾಗುತ್ತೆ, ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲಾ ಎಕ್ಸಾಮ್ಸ್ ಗಳು ಹೆಚ್ಚು ಕಡಿಮೆ ಇಂಟರ್ ರಿಲೇಟೆಡ್ ಆಗಿರ್ತವೆ। ಇಂಟರ್ ರಿಲೇಟೆಡ್ ಅಂತಂದ್ರೆ ಸಿಲೆಬಸ್ ಆಗಿರ್ಬೋದು ಅಥವಾ ಪ್ರಿಪರೇಷನ್ ಆಗಿರ್ಬೋದು, ಇಂಟರ್ ರಿಲೇಟೆಡ್ ಆಗಿರ್ತವೆ। ಸೊ ನಾನು 2010 ರಲ್ಲಿ ನನ್ನ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ತರವಾಗಿ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡಿದೆ। ಸೊ ಅವಾಗ ಅಟ್ಲೀಸ್ಟ್ ಒಂದು 1.5 ಇಯರ್ ಅಥವಾ 2 ಇಯರ್ಸ್ ಅಂತ ನಾವು ತಗೋಬಹುದು। ಅದನ್ನ ನಾನು ಫೌಂಡೇಶನ್ ಅಂತ ಕನ್ಸಿಡರ್ ಮಾಡಿದೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ। ಸೊ ಆ 2 ವರ್ಷದಲ್ಲಿ ನಾನು ಏನು ಈ ಫೌಂಡೇಶನ್ ನನ್ನನ್ನ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಟ್ಟುಕೊಂಡೆ, ಆಮೇಲೆ ಏನು ಪ್ರಿಪರೇಷನ್ ನಾನು ಪ್ರಾರಂಭ ಮಾಡಿದೆ। 1.5 or 2 years ಮ್ಯಾಕ್ಸಿಮಮ್ ಏನು ನಾನು ಅವಾಗ ಪ್ರಿಪರೇಷನ್ ಮಾಡಿದ್ದೆ 2011-12 ಅಂತದವರೆಗೆ, ಅದು ಒಂದು ಪ್ರಿಪರೇಷನ್ ನಮ್ಗೆ ಏನಾಗಿತ್ತು ಎಲ್ಲಾ ತರದ ಎಕ್ಸಾಮಿನೇಷನ್ಸ್ ಗಳಿಗೆ ಹೆಲ್ಪ್ ಆಯ್ತು। ಈಗ ನೋಡಿ, ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅಥವಾ IBPS ಎಕ್ಸಾಮಿನೇಷನ್ ಸ್ವಲ್ಪ ಪ್ರಿಪರೇಷನ್ ಬೇರೆ ಇರುತ್ತೆ, ಅದೇ ರೀತಿ KS ಮತ್ತೆ ಅದು 2 ಬೇರೆ ಬೇರೆ ಆಗಿರುತ್ತೆ। ಬಟ್ ಈ ಎಲ್ಲಾ ಎಕ್ಸಾಮಿನೇಷನ್ ಸಿಲೆಬಸ್ ಅನ್ನ ನಾವು ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಕೋರಿಲೇಷನ್ ಇರುತ್ತೆ। ಸೊ IBPS ಎಕ್ಸಾಮಿನೇಷನ್ ಅಲ್ಲಿ ಸ್ವಲ್ಪ ನಿಮ್ಗೆ ಆಪ್ಟಿಟ್ಯೂಡ್ ರೀಸನಿಂಗ್ ಹೆಚ್ಚಾಗಿ ಒತ್ತು ಕೊಡ್ಬೇಕಾಗ್ತದೆ, ಆಮೇಲೆ KS ಎಕ್ಸಾಮಿನೇಷನ್ ಅಲ್ಲಿ ಕಂಪ್ಲೀಟ್ಲಿ ಜನರಲ್ ಸ್ಟಡೀಸ್ ಬೇಸ್ಡ್ ಆಗ್ತದೆ। ಆದ್ರೆ ಅಲ್ಲೂ ಕೂಡ ನಮ್ಗೆ ಮ್ಯಾಥ್ಸ್ ರಿಲೇಟೆಡ್ ರೀಸನಿಂಗ್ ಇರೋದ್ರಿಂದ ಎಲ್ಲವನ್ನು ನಾವು ಓದಿರೋದ್ರಿಂದ ಒಂದು ಫೌಂಡೇಶನ್ ನಾವು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಕ್ಲಿಯರ್ ಮಾಡಬಹುದು ಅಂತ ನನಗೆ ನಂತರ ತಾವು ಒಂದು ದೈಹಿಕ ಪರೀಕ್ಷೆ ಕೂಡ ರೆಡಿ ಆಗಬೇಕಾಯಿತು ತಾವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರಿಂದ ಹಲವಾರು ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಸ್ಟ್ರೀಮ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಗೆ ದೈಹಿಕ ಪರೀಕ್ಷೆ ಸ್ವಲ್ಪ ಟಫ್ ಅಂತಾನೆ ಅನ್ಕೋತೀವಿ ಅಲ್ಲಿ ಯಾವ ರೀತಿ ತಾವು ತಯಾರಿಯನ್ನು ಮಾಡಿದ್ರಿ ಸರ್ ದೈಹಿಕ ಪರೀಕ್ಷೆ ಅಂತಂದ್ರೆ ನೋಡಿ ನಾನು ಮೊದಲಿಂದನೂ ನನ್ನ ಸ್ಪೋರ್ಟ್ಸ್ ನಲ್ಲಿ ಒಲವು ಇದ್ದೇ ಇತ್ತು ನಾನು ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಕೂಡ ಹೌದು ಸೊ ಹಾಗಾಗಿ ನೀಟವಾಗಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಅಷ್ಟೊಂದೇನು ಕಷ್ಟ ಆಗಲಿಲ್ಲ ಬಟ್ ಏನಾಗತ್ತಾ ಈ ಪೊಲೀಸ್ ಎಕ್ಸಾಮಿನೇಷನ್ ಆಗ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗ್ಲಿ ಇಲ್ಲಿ ರನ್ನಿಂಗ್ ಆಗಿರ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಎಲ್ಲದಕ್ಕೂ ಜಸ್ಟ್ ಫಿಟ್ ಆಗಿದ್ರೆ ಸಾಕಾಗಲ್ಲ ಅದಕ್ಕೊಂದು ಟೈಮ್ ಫ್ರೇಮ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು PSI ಎಕ್ಸಾಮಿನೇಷನ್ ಹೋಗ್ತೀರಾ ಅಂತಂದ್ರೆ 1600 meters ನಾವು 6.3 30 seconds ಅಲ್ಲಿ ಅಥವಾ 6 minutes 30 seconds ಅಲ್ಲಿ ಕವರ್ ಮಾಡಬೇಕಾಗುತ್ತೆ ಸೊ ಫಿಟ್ನೆಸ್ ಒಂದಿಗೆ ಟೈಮ್ ಕಾನ್ಶಿಯಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸೊ ಹಾಗಾಗಿ ಅದಕ್ಕೆ ಟೈಮಿಗೆ ಹೊಂದ್ಕೊಳ್ಳೋ ಹಾಗೆ ಆಮೇಲೆ ಅದಕ್ಕೆ ನಾವು ಫಿಕ್ಸ್ ಆಗುವವರೆಗೆ ಅಥವಾ ಟೈಮ್ ಫ್ರೇಮ್ ಅನ್ನ ಬ್ರೇಕ್ ಮಾಡುವಂತ ಅಥವಾ ಒಳಗಡೆ ಹೋಗುವಾಗ ನಾವು ನಮ್ಮನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಜಸ್ಟ್ ಫಿಸಿಕಲಿ ಫಿಟ್ನೆಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲದೆ ನಮ್ದು ಮಾನಸಿಕವಾಗಿ ನಾವು ಅದಕ್ಕೆ ರೆಡಿ ಇರಬೇಕು ಏನಂತಂದ್ರೆ ಅಷ್ಟು ಈಸಿನೂ ಅಲ್ಲ ನಾವು ಈ ಫಿಸಿಕಲ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಹೇಳಿದಾಗೆ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಈಸಿಲಿ ಈ ದೈಹಿಕ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಸೀಸನ್ ಅಲ್ಲ ಸೊ ಹಾಗಾಗಿ ಫಿಸಿಕಲಿ ಆಸ್ ವೆಲ್ ಆಸ್ ಮೆಂಟಲಿ ನಾವು ಪ್ರಿಪೇರ್ ಆಗಿರ್ಬೇಕು ಇದನ್ನ ನಾವು ಕ್ರ್ಯಾಕ್ ಮಾಡ್ತೀವಿ ಒಂದು ಫಿಸಿಕಲ್ ಎಕ್ಸಾಮ್ ಇದೆ ಅದನ್ನು ನಾವು ಕ್ಲಿಯರ್ ಮಾಡ್ಬೇಕಂತೇಳಿ ಸೊ ಎರಡೂ ತರ ನಾವು ತಯಾರಾಗಿದ್ರೆ ಈ ಫಿಸಿಕಲ್ ಎಕ್ಸಾಮಿನೇಷನ್ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ತೀವಿ ನಂತರ ತಾವು IBPS PO ಆ ಕಡೆಯಿಂದ ಡೈರೆಕ್ಟ್ ಆಗಿ ತಾವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ KS ಗೆ ಶಿಫ್ಟ್ ಆದ್ರಿ ಈ ಶಿಫ್ಟ್ ಡ್ಯೂರೇಷನ್ ಅಲ್ಲಿ ತಾವು ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ಕಂಡ್ರಿ ಸರ್ ಸಿಲೆಬಸ್ ಅಲ್ಲಿ ಹಾಗೂ ತಮ್ಮ ಪ್ರಿಪರೇಷನ್ ನ ಒಂದು ಮೆಥಡಾಲಜಿಯಲ್ಲಿ ಇಲ್ಲ ಅಂದ್ರೆ ಏನು ನಾನು IBPS PO ಎಕ್ಸಾಮಿನೇಷನ್ ಕೊಟ್ಟಿದ್ದೆ ಅದ್ರ ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ ನನಗೆ ನಾನು ಒಂದು ನನ್ನ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದಿತ್ತು ಅಷ್ಟೇ ಸೊ ಹಾಗಾಗಿ ಯಾವ್ದೇ ಎಕ್ಸಾಮಿನೇಷನ್ ಬಂದ್ರು ನಾ ಎಕ್ಸಾಮಿನೇಷನ್ ಕೊಡ್ತಾ ಇದ್ದೆ ಅವುಗಳನ್ನ ಕ್ಲಿಯರ್ ಮಾಡ್ತಾ ಅದು ನನಗೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು ಅಂದ್ರೆ ನಾನು ಪ್ರಿಪರೇಷನ್ ಸರಿಯಾಗಿ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ನೀವು ನೋಡಿರ್ಬೋದು ನಾನು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರತಿಯೊಬ್ರು ಏನಂತಿದ್ರು ನೀನು ಇಂಜಿನಿಯರಿಂಗ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾಕೆ ಅಟೆಂಡ್ ಮಾಡ್ತೀಯ ಅಂತ ನನಗೆ ಯಾವ್ದು ಪರೀಕ್ಷೆನೂ ಸಣ್ಣದು ದೊಡ್ಡದು ಅಂತ ಇರ್ಲಿಲ್ಲ ಅದು ನನಗೆ ಮೊದಲನೇ ಹೆಜ್ಜೆ ಆಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ಪ್ರಿಪರೇಷನ್ ಮಾಡ್ಬೇಕಾಗಿತ್ತು ಫಿಸಿಕಲಿ ಆಗಿರ್ಲಿ ಅಥವಾ ಎಕ್ಸಾಮಿನೇಷನ್ ಆಗಿ ಅದನ್ನು ನಾನು ಫೌಂಡೇಶನ್ ಹೇಳಿದ್ನಲ್ಲ ನಾನು 2012 ಎಲ್ಲಾ ಪರೀಕ್ಷೆಗಳಿಗೆ ನಾನು ಫೌಂಡೇಶನ್ ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಫಸ್ಟ್ ಪೊಲೀಸ್ ಎಕ್ಸಾಮ್ ಆಯ್ತು ನೆಕ್ಸ್ಟ್ IBPS PO ಎಕ್ಸಾಮಿನೇಷನ್ ನಾನು ಕ್ಲಿಯರ್ ಮಾಡಿದೆ 2 ಸತಿ ನಾನು KSRP PSIಗಳು ಆಮೇಲೆ ಇವನ್ PSI ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿದೆ ಆಮೇಲೆ ಈ ಎಕ್ಸೈಸ್ ನಂದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಲಾಸ್ಟ್ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಯಿನ್ ಆಗ್ಬೇಕು ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ಲಾಸ್ಟ್ ಇರ್ಲಿ ಇದೊಂದು ಜಾಬ್ ಇರ್ಲಿ ನಂಗಂತ ನಾನು ಇಲ್ಲಿ ಎಂಟರ್ ಆದೆ 2017 ವೆರಿ ನೈಸ್ ಸರ್ ವೆರಿ ನೈಸ್ ಹೀಗೆ ತಾವು ರಿಟರ್ನ್ ಎಕ್ಸಾಮಿನೇಷನ್ ಗೆ ಬರ್ತೀರಿ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಬಂಧ ಅಂತಾನು ಇರುತ್ತೆ ಪ್ರಬಂಧಕ್ಕಾಗಿ ತಾವು ಯಾವ ರೀತಿ ಒಂದು ತಯಾರಿಯನ್ನ ಮಾಡ್ಕೊಂಡ್ರಿ ಸರ್ ಪ್ರಬಂಧ ನೋಡಿ ಏನಾಗುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕಾನ್ಸೆಪ್ಟ್ ಇರುತ್ತೆ ಕೆಲವೊಂದು ಏನ್ ಮಾಡ್ತಾರೆ ಒಂದು 10 ಪ್ರಬಂಧಗಳನ್ನ ರೆಡಿ ಮಾಡ್ಕೊಂಡು ಅವುಗಳನ್ನ ಅವರಲ್ಲಿ ಯಾವ್ದಾದ್ರು ಬಂದೆ ಚೆನ್ನಾಗ್ ಬರೀತಾರೆ ಅಥವಾ ಅದು ಬರದೇ ಇದ್ರೆ ಅದು ಪ್ರಬಂಧ ಏನಾಗ್ಬೋದು ಸರಿ ಆಗದೆ ಇರ್ಬೋದು ನನ್ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಪ್ರಬಂಧ ಅಂತಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ಪ್ರತಿಬಿಂಬ ಅದು ಅಂದ್ರೆ ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ಇರ್ತೀವಿ ಅಥವಾ ನಾವು ಯಾವ ಒಂದು ವಿಷಯವನ್ನ ನೋಡ್ತೀವಿ ನಮ್ಮ ಆಲೋಚನೆಗಳೇನು ಆ ವಿಷಯದ ಬಗ್ಗೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಒಂದು ಎಕ್ಸಾಮಿನೇಷನ್ ಹೋಗ್ಬೇಕಾದ್ರೆ ಇದೇ ಪ್ರಬಂಧ ಬರುತ್ತೆ ಇದೇ ಬರಲ್ಲ ಅಂತ ಹೇಳಿ ನಾವು ಫಿಕ್ಸ್ ಆಗಿ ಹೋಗದೆ ನಮ್ಮ ಮೈಂಡ್ ಅನ್ನ ನಾವು ಒಂದ್ ಸ್ವಲ್ಪ ಓಪನ್ ಆಗಿ ಇಟ್ಕೋಬೇಕು ಆಮೇಲೆ ನಮ್ಮ ಸ್ವಂತ ಐಡಿಯಾಗಳಿಗೆ ಹೆಚ್ಚಿನ ಒತ್ತನ್ನು ನಾವು ನೀಡಬೇಕಾಗ್ತದೆ ಒಂದು ಪ್ರಬಂಧದಲ್ಲಿ ಯಾಕಂದ್ರೆ ಒಂದು ಈ ಭಯೋತ್ಪಾದನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಅದೇ ವಿಷಯಗಳನ್ನ ಬರೀತಾರೆ ಅದಕ್ಕೆ ಸೊಲ್ಯೂಷನ್ಸ್ ಏನು ನಮ್ಮ ಐಡಿಯಾಗಳೇನು ನಾವು ಏನ್ ಪರಿಹಾರವನ್ನ ಕೊಡೋಕ್ ಸಾಧ್ಯ ನಾವೊಬ್ಬ ಆಫೀಸರ್ ಅಥವಾ ಅಧಿಕಾರಿ ಅಥವಾ ಗವರ್ಮೆಂಟ್ ಸರ್ವೆಂಟ್ ಆದ್ರೆ ನಾಳೆ ನಾವು ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಗೆ ತಕ್ಕಂಗೆ ಪರಿಹಾರವನ್ನು ಕೊಡಕ್ ಆಗಬಹುದು ಅನ್ನುವಂತ ಐಡಿಯಾಗಳನ್ನ ಅಥವಾ ನಾವೇನು ಅನುಭವಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಂತ ವಿಷಯಗಳನ್ನ ಅಥವಾ ವೈಯಕ್ತಿಕ ವಿಷಯಗಳನ್ನ ನಾವು ಏನ್ ಸೊಲ್ಯೂಷನ್ಸ್ ಕೊಡ್ತೀವಿ ಏನ್ ಅನುಭವಿಸಿದೀವಿ ಇಂಥವುಗಳಿಗೆ ನಾವು ಹೆಚ್ಚಿನ ಒತ್ತನ್ನ ಕೊಟ್ರೆ ಪ್ರಬಂಧದಲ್ಲಿ ನಾವು ಬೇರೆಯವ್ರಿಗಿಂತ ಹೆಚ್ಚಿನ ಉತ್ತಮ ಅಂಕಗಳನ್ನ ಪಡ್ಕೋಬಹುದು ಯಾಕಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಪ್ರಬಂಧದಲ್ಲಿ ನಾವು ಪರ್ಟಿಕ್ಯುಲರ್ಲಿ PSI ಎಕ್ಸಾಮಿನೇಷನ್ಸ್ಗೆ ಏನ್ ಮಾಡ್ತಾರೆ प्रबंधन रेडी अदरल बरबू बरदल फिक्स माइंडेड सो नन केळोदादरे फिक्स माइंडेड यावदे प्रबंधवन्न कोट्रू नावु ई कंप्यूटर एग्जाम प्रिपरेशन ಮಾಡಬೇಕಾದರೆ ನಮ್ಮ ಅಗಾಧವಾದ ಒಂದು ಸ್ಟಡಿಯನ್ನ ಮಾಡಿರ್ತೀವಿ सो ಅವುಗಳನ್ನು ಪ್ರೆಸೆಂಟೇಷನ್ ಮಾಡೋದು ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ सो ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ನಮ್ಮ ಏನು ಐಡಿಯಾಸ್ ಗಳು ಸ್ವಂತ ಆಲೋಚನೆಗಳು ಏನಿದಾವೆ ನಾವೇನ ಸೊಲ್ಯೂಷನ್ಸ್ ಗಳನ್ನು ಕೊಡಬಹುದು ಆ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟ सो ಇಂತವಕ್ಕೆ ನಾವು ಹೆಚ್ಚಿನ ಒತ್ತನ ಕೊಟ್ಟರೆ ನಾವು ಹೆಚ್ಚಿನ ಅಂಕಗಳನ್ನು ಪ್ರಬಂಧದಲ್ಲಿ ಪಡೆಯಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ನಂತರ ಸಾರಾಂಶ ಬರವಣಿಗೆ ಅಂತ ಬರುತ್ತೆ ಸಾರಾಂಶ ಬರವಣಿಗೆಯಲ್ಲಿ ಈಗ ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಪಡೆಯಬಹುದು ಅಂತ ತಮ್ಮ ಒಂದು ಅನಿಸಿಕೆ ಸರ್ ಸಾರಾಂಶದಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಕೂಡ ಒಬ್ಬ ವ್ಯಕ್ತಿಯ ಪ್ರೌಢಿಮೆಯನ್ನ ಪ್ರತಿಬಿಂಬಿಸುತ್ತೆ ಪ್ರೌಢಿಮೆ ಅಂತಂದ್ರೆ ಯಾವ ವಿಷಯವನ್ನು ಯಾವ ರೀತಿಯಾಗಿ ನಾನು ಗ್ರಹಿಸಿಕೊಂಡಿದ್ದೇನೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಸಾಮಾನ್ಯವಾಗಿ ಅದನ್ನ 100 वर्ड्स इतना वर्ड्स कन्वर्ट नम को सो 25% सो रीतिया अर्थी अदल इंपार्टेंट पॉइंट एरने इंपार्टेंट पॉइंट वर्ड लिमिट ऐन अल्ली सारांश बरहदल्ली ओपन ब्लैंक पेज ब्लॉक वाइज वर्ड इन्सर्ट आमेले करेक्ट वर्ड्स लिमिट लिमिटेशन सो अल्ली क्लियर आगे इंस्ट्रक्शन कूड़ा नम्बर ऐन ಆ ಪದಗಳನ್ನು ಮೀರುವ ಹಾಗಿಲ್ಲ ಅಂತ ಸೋ ಹಾಗಾಗಿ ಪದಗಳನ್ನು ಮೀರುವ ಹಾಗಿಲ್ಲ ಇದು ಎರಡನೇ ಪಾಯಿಂಟ್ ಆಮೇಲೆ ಸಾಮಾನ್ಯವಾಗಿ ಒಂದು ಸಂಕ್ಷಿಪ್ತ ಬರಹ ಅಥವಾ ಈ ಪ್ರೆಸರ್ ರೈಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಒಂದು ಟೈಟಲ್ ಅನ್ನು ಕೂಡ ನಾವು ಕೊಡಬೇಕಾಗುತ್ತೆ ಸೋ ಹಾಗಾಗಿ ವಿಷಯವನ್ನ ಅರ್ಥೈಸಿಕೊಳ್ಳುವುದು ಆಮೇಲೆ ನಮ್ಮ ಪ್ರೌಢಿಮೆ ಯಾವ ರೀತಿಯಾಗಿದೆ ಆಮೇಲೆ ವರ್ಡ್ ಲಿಮಿಟ್ ಗೆ ನಾವು ಏನು ಮಾಡಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಆಮೇಲೆ ಒಂದು ಟೈಟಲ್ ಅನ್ನು ಕೊಡುವುದನ್ನ ನಾವು ಯಾವಾಗ ಮರಿಬಾರದು ಒಂದು ಪ್ರೆಸರ್ ರೈಟಿಂಗ್ सो इष्ट अंशगळन्न नावु गमनदल्लि इट्कोंड्रे प्रिसेर रेटिंग अन्नु कूड नावु चेन्नागि वेरी नाइस नंतर तावु तम्म टाइम अल्लि ओंदु इंटरव्यू कूड इत्तु अंत अनिसुत्ते तम्म इंटरव्यू ओंदु एक्सपीरियंस याव रीति आगित्तु सर सो फस्ट गे नानु अदे हेळिदंगे फस्ट गे ಏನಾಗುತ್ತೆ इंटरव्यू नल्लि पर्सनल क्वेश्चन्स अंद्रे वैयक्तिक प्रश्नेगळु आमेले विषयाधारित प्रश्नेगळु ಆ ನಂತರ ಪ್ರಚಲಿತ ಪ್ರಶ್ನೆಗಳು ಇತರ ಪ್ರಶ್ನೆಗಳನ್ನು ಕೇಳುತ್ತಾರೆ ಸೋ ಇದರಲ್ಲಿ ಪ್ರಮುಖವಾಗಿದ್ದ ವಿಷಯಗಳು ಏನಂದ್ರೆ ವೈಯಕ್ತಿಕವಾಗಿ ನಾವು ನಮ್ಮನ್ನ ಮೊದಲು ನಮ್ಮದೊಂದು ವ್ಯಾಲ್ಯೂಯೇಷನ್ ನಾವು ಮಾಡ್ಕೊಂಡಿರಬೇಕು ನಮ್ಮ ಬಗ್ಗೆ ನಾವು ಅರ್ಥಕೊಂಡಿರಬೇಕು ಇದು ಮೂಲ ವಿಷಯ ಸ್ಟಾರ್ಟಿಂಗ್ ಫ್ರಮ್ ಹೆಸರು ನಮ್ಮ ಹೆಸರಿನಲ್ಲಿ ಇರುವಂತ ಅರ್ಥ ನಾವು ಎಲ್ಲಿಂದ ಬಂದಿದ್ದೇವೆ ಯಾವ ಊರಿಂದ ಬಂದಿದ್ದೇವೆ ನಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಆಮೇಲೆ ಆ ಸ್ಕೂಲಿಗೆ ಸಂಬಂಧಪಟ್ಟಂತ ವಿಷಯ ನಾವಿರುವಂತ ಸ್ಥಳ ಅದರ ಐತಿಹಾಸಿಕ ಹಿನ್ನೆಲೆ ಏನು ಭೌಗೋಳಿಕವಾದಂತಹ ಅದರ ಪ್ರಾಮುಖ್ಯತೆ ಏನು ಪ್ರಸ್ತುತ ಏನು ಘಟನೆ ನಡೆದಿದೆ ಸೋ ಹೀಗೆ ಪ್ರತಿಯೊಂದು ನಾವು ಬರ್ಕೊಂಡು ಅದರ ಬಗ್ಗೆ ವಿಶೇಷತೆಗಳೇನು ಯಾವುದಕ್ಕೆ ಇಂಪಾರ್ಟೆನ್ಸ್ ಏನಿದೆ ಪ್ರಸ್ತುತ ಏನು ನಡೆದಿದೆ ಅಂತ ಪ್ರತಿಯೊಂದನ್ನು ನಾವು ಮೊದಲು ಲಿಸ್ಟ್ ಔಟ್ ಮಾಡಬೇಕು ಅಟ್ಲೀಸ್ಟ್ ಒಂದು 10 ಪೇಜ್ ನಮ್ಮ ಬಗ್ಗೆ ನಾವೇ ವಿವರಣಾತ್ಮಕವಾಗಿ ಬರ್ಕೋಬೇಕು ಯಾಕಂದ್ರೆ ಇಂಟರ್ವ್ಯೂ ಇರೋದು 5 to 10 minutes ನಮ್ಮ PSI ಆಗಿರ್ತದೆ KS ನಲ್ಲಿ ಒಂದು ಅರ್ಧ ಗಂಟೆ ಇರ್ತದೆ ಸೋ ಅಲ್ಲಿ ಅಟ್ಲೀಸ್ಟ್ ಹಾಫ್ ಟೈಮ್ ನಮಗೆ ನಮ್ಮ ವೈಯಕ್ತಿಕ ಪ್ರಶ್ನೆಗಳಿಗೆ ಹೆಚ್ಚಾಗಿ ಒತ್ತನ್ನು ಕೊಡ್ತಿರ್ತಾರೆ ಸಾಮಾನ್ಯವಾಗಿ ಸೋ ಹಾಗಾಗಿ ನಮ್ಮ ಬಗ್ಗೆ ನಾವು ಅರ್ಥಕೊಂಡಿರಬೇಕು ಫಸ್ಟ್ ಗೆ ಇದಾದ್ಮೇಲೆ ಬರುವಂತದ್ದು ಟೆಕ್ನಿಕಲ್ ಕ್ವೆಶ್ಚನ್ಸ್ ಟೆಕ್ನಿಕಲ್ ಅಥವಾ ನಾವೇನ್ ವಿಷಯಗಳನ್ನ ಅಧ್ಯಯನ ಮಾಡಿದೀವಿ ಯಾವ ವಿಷಯಗಳನ್ನ ನಾವು ಫಾರ್ ಎಕ್ಸಾಂಪಲ್ KS ಆಗಿರೋ ಆಪ್ಷನ್ ಸಬ್ಜೆಕ್ಟ್ ಬಗ್ಗೆ ಅಲ್ಲಿ ಕೇಳುವಂತ ವಿಷಯಗಳಿರ್ಬೋದು ಹೌದು ಸೋ ಹೀಗೆ ವೈಯಕ್ತಿಕ ಪ್ರಶ್ನೆಗಳು ಮತ್ತೆ ವಿಷಯಾಧಾರಿತ ಪ್ರಶ್ನೆಗಳು ಎರಡು ರೀತಿ ಪ್ರಶ್ನೆಗಳು ಬರ್ತವೆ ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ವೈಯಕ್ತಿಕ ಪ್ರಶ್ನೆಗಳು ಅತಿ ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಯಾಕಂದ್ರೆ ವಿಷಯಾಧಾರಿತ ವಿಷಯಗಳನ್ನು ಆಲ್ರೆಡಿ ಸ್ಟಡಿ ಮಾಡಿ ಎಕ್ಸಾಮ್ ಅನ್ನು ಕೂಡ ಬರೆದು ಯಾವುದೇ ಪ್ರಶ್ನೆ ಕೇಳಿದ್ರು ನಾವು ರೆಡಿ ಆಗಿರ್ತೀವಿ ವೈಯಕ್ತಿಕ ವಿಷಯಗಳು ಏನಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಇಂಟರ್ವ್ಯೂ ನಲ್ಲಿ ಕೇಳಿದ್ರು ಬೆಳಗಾವಿ ಅದಕ್ಕೆ ಫೇಮಸ್ ಇದೆ ಅಂತ ಕೇಳಿದ್ರು ಸಾಮಾನ್ಯವಾಗಿ ನಾವು ಕುಂದಾ ಅಂತ ಹೇಳಿದ್ವಿ ನಗರಿ ಅಂತ ಕರಿತೀವಿ ಬೆಳಗಾವಿನ ಸೊ ಕುಂದಾ ಅನ್ನ ಎದರಿಂದ ತಯಾರು ಮಾಡ್ತಾರೆ ಅಂತ ಬೇಸಿಕ್ ಕ್ವಶನ್ಸ್ ಅದು ಬೇಸಿಕ್ ಕ್ವಶನ್ ಹಾಲಿನಿಂದ ತಯಾರಾಗುತ್ತೆ ಪ್ರೊಸೆಸ್ ಮಾಡಿ ಅದನ್ನ ತಯಾರಾಗುತ್ತೆ ಸೊ ಸಣ್ಣ ಸಣ್ಣ ವಿಷಯಗಳು ನಮ್ಗೆ ಗೊತ್ತಿರಬೇಕು ಮರಿ ಏನಾಗ್ಬಿಡ್ತದ ಯಾವ ಮಿಠಾಯಿಯನ್ನ ಎದರಿಂದ ತಯಾರಿಸ್ತಾರ ಮೂಲ ವಸ್ತುಗಳು ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ಬರ್ಕೊಂಡಿರ್ಬೇಕು ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಆನಂದ್ ಅಡಗಲ್ ಅವ್ರೇನ್ ಕೇಳ್ತಾರೆ ಅಡಗಲ್ ಅಂದ್ರೆ ಏನಿದು ಯಾಕೆ ನಿಮ್ಗೆ ಆ ಹೆಸರು ಬಂತು ಯಾಕೆ ನಿಮ್ಮ ಊರ ಆ ಹೆಸರು ಬಂತು ಅಂತ ಅಡಗಲ್ ಅನ್ನೋದು ಬಾದಾಮಿ ತಾಲೂಕಿನ ಒಂದು ಅಡಗಲ್ ಅಂತ ಹೇಳಿ ಒಂದು ಗ್ರಾಮದ ಹೆಸರು ಅದು ಸೊ ಅಲ್ಲಿ ನಮ್ಮ ಪೂರ್ವಜರ ವಾಸವಾಗಿದ್ರಿಂದ ಅದೇ ಊರಿನ ಹೆಸರು ನಮಗ್ ಬಂದಿದೆ ಅಂದ್ರೆ ನಮ್ಮ ಹೆಸರಿನ ಮೂಲ ಆಗಿರ್ಬೋದು ಅವ್ರು ಏನೋ ಪ್ರಶ್ನೆ ನಮಗ್ ಕೇಳಬಹುದು ಸೊ ನಾವು ವೈಯಕ್ತಿಕ ವಿಷಯಗಳ ಬಗ್ಗೆ ನಮ್ಗೆ ಒಂದು ನಿಖರವಾದಂತ ಒಂದು ಐಡಿಯಾ ಇರುತ್ತೆ. ವೆರಿ ನೈಸ್ ಸರ್. ನಂತರ ತಾವು ಪ್ರಚಲಿತ ಘಟನೆಗಳನ್ನು ಕೂಡ ಯಾವ ರೀತಿ ಸ್ಟೂಡೆಂಟ್ಸ್ ನಾವು ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆನೇ ಆಗಿರುತ್ತೆ. ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪ್ರಚಲಿತ ಘಟನೆಗಳೇ ವಹಿಸುತ್ತೆ. ಹೀಗಾಗಿ ಪ್ರಚಲಿತ ಘಟನೆಗಳನ್ನ ತಾವು ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಹಾಗೂ ಯಾವ ರೀತಿ ಸ್ಟೂಡೆಂಟ್ಸ್ ಕಲೆಕ್ಟ್ ಮಾಡಬೇಕು ಜಾಸ್ತಿ ಮಾರ್ಕ್ಸ್ ಅನ್ನ ಪಡೆಯೋಕೆ ಅಂತ ಸಜೆಸ್ಟ್ ಮಾಡ್ತೀರಿ ಸರ್? ಪ್ರಚಲಿತ ಘಟನೆಗಳಿಗೆ ಪ್ರಿಪರೇಷನ್ಗೆ ಏನಾಗುತ್ತೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಂದು ಮ್ಯಾಗಜಿನ್ಗೆ ಡಿಪೆಂಡ್ ಆಗೋದು ಅಥವಾ ಎಲ್ಲಿದೋ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಪ್ರಚಲಿತ ಘಟನೆ ಅನ್ನೋದು ಪ್ರತಿದಿನ ನಡೆಯುವಂತ ಒಂದು ಕೆಲಸ ಇದೆ, ಪ್ರತಿದಿನ ಮಾಡಬೇಕಾದಂತ ಒಂದು ಕರ್ತವ್ಯ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೀಲ್ಡ್ ಅಲ್ಲಿ ಪ್ರಚಲಿತ ಘಟನೆ ಅನ್ನೋದು ಏನಿದೆ ತುಂಬಾ ಒಂದು ಇಂಪಾರ್ಟೆನ್ಸ್ ಅನ್ನ ಇರ್ತದೆ ಇದರಲ್ಲಿ. ಸೊ ಹಾಗಾಗಿ ಫಸ್ಟಿಗೆ ನಾವೇನ್ ಮಾಡ್ಬೇಕು, ಪ್ರಚಲಿತ ಘಟನೆಗಳ ತಯಾರಿಗೆ ನ್ಯೂಸ್ ಪೇಪರ್ ಇಂದ ಸ್ಟಾರ್ಟ್ ಮಾಡಬೇಕು. ಎರಡು ಕನ್ನಡದಲ್ಲಿ ಓದ್ತಾ ಇದ್ರೆ ಒಂದು ಒಳ್ಳೆ ನ್ಯೂಸ್ ಪೇಪರ್, ಆಮೇಲೆ ಇಂಗ್ಲಿಷ್ ಓದ್ತಾ ಇರೋ ಒಳ್ಳೆ ನ್ಯೂಸ್ ಪೇಪರ್ ತಗೊಂಡು ಪ್ರತಿದಿನ ನಾವು ಅದನ್ನ ಸ್ಟಡಿ ಮಾಡ್ತಾ ಅವುಗಳನ್ನ ವೈಯಕ್ತಿಕ ನೋಟ್ಸ್ ಗಳನ್ನ ಮಾಡ್ಕೋಬೇಕು, ಟಿಪ್ಪಣಿಗಳನ್ನ ಮಾಡ್ಕೋಬೇಕು ಫಾರ್ಮ್ ಆಗಿ. ಇದು ಫಸ್ಟ್ ಕೇಸ್, ಫಸ್ಟ್ ಕೆಲಸ ಇದೆ. ಸೆಕೆಂಡ್, ಎರಡನೇ ಹಂತ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಮ್ಯಾಗಝಿನ್ ಮತ್ತೊಂದು ಓದೋದು, ಒಂದು ಒಳ್ಳೆ ಮ್ಯಾಗಝಿನ್ ಅನ್ನು ತಗೊಂಡು ಆ ತಿಂಗಳಲ್ಲಿ ನನ್ನ ನೋಟ್ಸ್ ಅಲ್ಲಿ ಬಿಟ್ಟು ಹೋದಂತ ವಿಷಯ ಏನಿದೆ ಅನ್ನುವಂಥದನ್ನ ಮ್ಯಾಗಝಿನ್ ಗಳಲ್ಲಿ ನೋಡಿ ಮ್ಯಾಗಝಿನ್ ಅನ್ನು ಒಂದ್ಸತಿ ರಿವೈಸ್ ಮಾಡ್ಬೋದು. ಇದು ಎರಡನೇ ಹಂತ. ಈ ಮೂರನೇ ಹಂತ ಏನಪ್ಪಾ ಅಂತಂದ್ರೆ, ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಟೆಸ್ಟ್ ಸೀರೀಸ್ ಗಳು ನಡೀತಾ ಇದೆ. ಆ ಟೆಸ್ಟ್ ಸೀರೀಸ್ ಗಳನ್ನ ತಗೋಬಹುದು. ಯಾಕಂತಂದ್ರೆ ಸುಮ್ಮನೆ ನೋಟ್ಸ್ ಮಾಡ್ತಾ ಮಾಹಿತಿಗಳನ್ನ ಕಲೆ ಹಾಕ್ತಾ ಕೂತ್ರೆ ವಿವಿಧ ಆಯಾಮಗಳಲ್ಲಿ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ತಾ ಇದಾವೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನ್ನೋದನ್ನ ನಮ್ಗೆ ಟೆಸ್ಟ್ ಗಳಿಂದ ಗೊತ್ತಾಗ್ತದೆ. ಸೊ ದೈನಂದಿನ ರೀತಿಯಲ್ಲಿ ಅಥವಾ ಡೇ ಟು ಡೇ ಬೇಸಿಸ್ ಟೆಸ್ಟ್ ಗಳನ್ನಾಗ್ಲಿ, ವೀಕ್ಲಿ ಟೆಸ್ಟ್ ಗಳನ್ನಾಗ್ಲಿ ಅಥವಾ ಮಂತ್ಲಿ ಟೆಸ್ಟ್ ಗಳನ್ನಾಗ್ಲಿ ಈ ರೀತಿಯಾಗಿ ನಾವು ತಗೊಂಡಿದ್ದಾದ್ರೆ ಏನಾಗುತ್ತೆ, ಫಸ್ಟ್ ನ್ಯೂಸ್ ಪೇಪರ್ ಪ್ರಿಪರೇಷನ್, ಆಮೇಲೆ ಮ್ಯಾಗಝಿನ್ಸ್ ಗಳ ಪ್ರಿಪರೇಷನ್ ಆಯ್ತು, ಆಮೇಲೆ ಟೆಸ್ಟ್ ಗಳನ್ನ ಅವುಗಳ ಮೇಲೆ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಅಟ್ಯಾಚ್ ಹೋಗಿಬಿಡ್ತದೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ. ಸೊ ಹಿಂಗೆ ನಾವೇನ್ ಮಾಡ್ಬೋದು, ಪ್ರಿಪರೇಷನ್ ಅನ್ನು ಮಾಡ್ಕೊಂತ ಹೋಗ್ಬೋದು. ಓಕೆ ಸರ್. ನೆಕ್ಸ್ಟ್, ತಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವ್ದಾಗಿತ್ತು ಸರ್? ತಮ್ಮ ಇಡೀ ಸ್ಪರ್ಧಾತ್ಮಕ ಜಗತ್ತಿನ ಒಂದು ಜರ್ನಿಯಲ್ಲಿ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಅನ್ನ ನಾನು ಅತ್ಯಂತ ಈಸಿಯಾಗಿ ನಾನು ಕವರ್ ಮಾಡಬಲ್ಲೆ ಅನ್ನೋಂತ ಒಂದು ಸಬ್ಜೆಕ್ಟ್ ಯಾವ್ದು ಸರ್ ತಮಗೆ? ನಂದು ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಎಲ್ಲರಿಗೂ ಟಫೆಸ್ಟ್ ಆದಂತ ಸಬ್ಜೆಕ್ಟ್ ಅಂತ ನಾನು ಕೇಳ್ಪಟ್ಟೇನೆ, ಅದು ಎಕನಾಮಿಕ್ಸ್ ಅನ್ನೋಂತ ಒಂದು ಸಬ್ಜೆಕ್ಟ್. ಫಸ್ಟ್ ಗೆ ಬೇಸಿಕ್ಸ್ ನಾನು ಅರ್ಥ ಆಯ್ತಪ್ಪ ಅಂತಂದ್ರೆ ಮುಂದೆ ಅದನ್ನ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇನ್ನೊಂದೇನ ಒಂದು ನಾವು ಸೀಕ್ರೆಟ್ ಆಫ್ ಎಕನಾಮಿಕ್ಸ್ ಏನಂತಂದ್ರೆ, ಎಲ್ಲಾ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತಗೊಂಡ್ರೆ ನಾವು ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಈ ಎಲ್ಲಾ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಓದ್ಕೋಬೇಕಾಗ್ತದೆ. ಎಕನಾಮಿಕ್ಸ್ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ಲಿಮಿಟೆಡ್ ಇದೆ. ಒಂದು 15 to 20 ಕಾನ್ಸೆಪ್ಟ್ ಗಳು ಬರ್ತವೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಅಥವಾ ಚಾಪ್ಟರ್ಸ್ ಅಂತ ಅನ್ಬೋದು. ಅಷ್ಟನ್ನ ನಾವು ಸರಿಯಾಗಿ ಅಧ್ಯಯನ ಮಾಡ್ಕೊಂಡು ಅವುಗಳ ಆಧಾರದ ಮೇಲೆ ಸ್ವಲ್ಪ ಪ್ರಚಲಿತ ವಿಷಯಗಳನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಕಡಿಮೆ ಓದೋದ್ರಲ್ಲಿ ಆ ಸಬ್ಜೆಕ್ಟ್ ಗೆ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಸಬ್ಜೆಕ್ಟ್ ಗೆ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಇರುತ್ತೆ. ಈಗ ನೀವು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡ್ರೆ ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್ ನಾಲ್ಕಕ್ಕೂ ಸಮಾನವಾದ ಒಂದು ವೇಟೇಜ್ ಐತಿ. ಆದ್ರೆ ಎಕನಾಮಿಕ್ಸ್ ಪ್ರಿಪರೇಷನ್ ನೀವು ಕಂಪೇರ್ಡ್ ಅದರ ಸಬ್ಜೆಕ್ಟ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಪ್ರಿಪರೇಷನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳುವಂತ ಒಂದು ಸಬ್ಜೆಕ್ಟ್ ಇದು. ಸೊ ಇದನ್ನ ನಾವು ಹೇಗೆ ನಾವು ಒಳ್ಳೆ ಅಂಕಗಳನ್ನ ಪಡ್ಕೋಬೋದಪ್ಪಾ ಅಂತಂದ್ರೆ, ಫಸ್ಟ್ ಗೆ ನಾನು ಹೇಳಿದಾಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿರುವಂತ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಗಳನ್ನ ಓದಿ ಅರ್ಥ ಮಾಡ್ಕೋಬಹುದು. ಸ್ವಂತ ನಾವು ಓದೋದ ಅಥವಾ ಯಾವ್ದಾದ್ರು ಒಬ್ಬ ಎಕನಾಮಿಕ್ಸ್ ಕ್ಲಾಸ್ ಮಾಡೋರಿದ್ರೆ ಅವ್ರ ಕಡೆಯಿಂದ ನಾವು ಅದನ್ನ ಡೀಟೇಲ್ಸ್ ಆಗಿ ತಾವ್ ಹೇಳಿದಾಗೆ ಟರ್ಮ್ಸ್ ಗಳನ್ನ ಮತ್ತೊಂದನ್ನ ನಾವು ಅರ್ಥ ಮಾಡ್ಬೋದು. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗ ಎಕನಾಮಿಕ್ಸ್ ಸಬ್ಜೆಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳಿದಾಗೆ HRK ಅಂತ ಒಬ್ರು ಆಥರ್ ಬರ್ತಾರ, ಅವ್ರ ಟೆಕ್ಸ್ಟ್ ಬುಕ್ ಅನ್ನ ನಾವು ತಗೊಂಡು ಓದ್ಕೋಬಹುದು. ಆಮೇಲೆ ಇಂಗ್ಲಿಷ್ ನಲ್ಲಿ ನಿಮ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ರಮೇಶ್ ಸಿಂಗ್ ಅಂತ ಹೇಳಿ ಆಥರ್ ಬರ್ತಾರೆ, ಆ ಬುಕ್ ಅನ್ನು ಕೂಡ ನಾವು ಓದ್ಬೇಕಾಗ್ತದೆ. ಇದು ಬೇಸಿಕ್ ಸ್ಟಡೀಸ್. ಇದ್ರ ಒಟ್ಟಿಗೆ ನಾವೇನ್ ಮಾಡ್ಬೇಕು, ಪ್ರತಿ ನ್ಯೂಸ್ ಪೇಪರ್ ನಲ್ಲಿ ಒಂದು ವಾಣಿಜ್ಯ ಅಂತ ಹೇಳಿ ಒಂದು ಸಪರೇಟ್ ಸೆಕ್ಷನ್ ಇರುತ್ತೆ ಅಥವಾ ಬಿಸ್ನೆಸ್ ಸೆಕ್ಷನ್ ಅಂತ. ಆ ಬಿಸ್ನೆಸ್ ಸೆಕ್ಷನ್ ಪೇಪರ್ ಅನ್ನ ನಾವು ಓದ್ಬೇಕಂದ್ರೆ ಈ ಫೌಂಡೇಶನ್ ಅಥವಾ ಟರ್ಮ್ಸ್ ಈ ಏನಿರ್ತಾವಲ್ಲ ಇದನ್ನ ಫಸ್ಟ್ ನಾನು ಓದ್ಕೊಂಡಿರ್ಬೇಕು. ಇದು ಓದಿ ಆದ್ಮೇಲೆ ಪ್ರತಿದಿನ ನಾನು ಬಿಸ್ನೆಸ್ ಸೆಕ್ಷನ್ಸ್ ಅನ್ನ ಓದ್ತಾ ಹೋದ್ರೆ वाणिज्य ಅನ್ನುವಂತ ಒಂದು ಭಾಗವನ್ನು ಪೇಪರ್ ಅಲ್ಲಿ ಓದ್ತಾ ಹೋದ್ರೆ ಏನಾಗುತ್ತೆ ಇಂಟರ್ ರಿಲೇಟೆಡ್ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ನಲ್ಲಿ ಜಿಡಿಪಿ ಅಂದ್ರೆ ಏನಂತ ನಾನು ಪುಸ್ತಕದಲ್ಲಿ ಓದ್ತೀನಿ ನ್ಯೂಸ್ ಪೇಪರ್ ಅಲ್ಲಿ ಏನು ಸಿಗುತ್ತೆ 2018-19 ಅಥವಾ 19-20 ಭಾರತದ ಜಿಡಿಪಿ ಬೆಳವಣಿಗೆ ದರ ಎಷ್ಟಿತ್ತು ಅನ್ನೋದು ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ ಈಗ ಏನಾಗುತ್ತೆ ನನಗೆ ಜಿಡಿಪಿ ಅಂದ್ರೆ ಏನು ಗೊತ್ತಿಲ್ಲ ಅಂತಂದ್ರೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಹೌದು ಸೋ ಹಾಗಾಗಿ ಬುಕ್ ಬೇಸಿಕ್ ಫೌಂಡೇಶನ್ ನನಗೆ ಟೆಕ್ಸ್ಟ್ ಬುಕ್ ಪ್ರಿಪರೇಷನ್ ಫಸ್ಟ್ ಮಾಡಬೇಕು ಅದರೊಟ್ಟಿಗೆ ನ್ಯೂಸ್ ಪೇಪರ್ ನಾನು ದೈನಂದಿನ ಡೈಲಿ ನಾನು ಓದ್ತಾ ಇದ್ದಪ್ಪ ಅಂದ್ರೆ ಈ ಸಬ್ಜೆಕ್ಟ್ ಅನ್ನ ನಾನು ಏನ್ ಮಾಡಬಹುದು ಚೆನ್ನಾಗಿ ಗ್ರಿಪ್ ಅಲ್ಲಿ ತರಬಹುದು ಅದರೊಟ್ಟಿಗೆ ಪ್ರತಿ ಇಯರ್ ಏನಾಗುತ್ತೆ ನಾವು ಎನ್ ಅಥವಾ ಯುಪಿಎಸ್ಸಿ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ತಾ ಇದ್ರೆ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಹಾಗೂ ಕರ್ನಾಟಕದ ಎಕನಾಮಿಕ್ ಸರ್ವೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಬರುತ್ತೆ ಇವುಗಳನ್ನ ಒಳ್ಕೊಂಡಿದ್ದೆ ಆದ್ರೆ ಆ ಒಂದು ಸಬ್ಜೆಕ್ಟ್ ಅನ್ನ ನಾವು ಉತ್ತಮ ರೀತಿಯಲ್ಲಿ ಪ್ರಶ್ನೆಗಳನ್ನ ನಾವು ಪ್ರಶ್ನೆಗಳ ಉತ್ತರವನ್ನು ನೀಡಬಹುದು ಓಕೆ ಸರ್ ನಂತರ ತಾವು ಒಂದು ಬುಕ್ ಲಿಸ್ಟ್ ಅನ್ನ ಫಾಲೋ ಮಾಡಿರ್ತೀರಿ ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನ ರೆಫರ್ ಮಾಡಬೇಕು ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನ ರೆಫರ್ ಮಾಡಬೇಕು ಅಂತಂದ ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್ ಓಕೆ ಇನ್ನೊಂದು ಏನಂತಂದ್ರೆ ಬುಕ್ ಲಿಸ್ಟ್ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಾಕಷ್ಟು ಪುಸ್ತಕಗಳು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುತ್ತೆ ಹೌದು ಸರ್ ನಾವು ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಹಲವಾರು ಬುಕ್ಸ್ ಗಳನ್ನ ಓದೋದನ್ನ ಬದಿಗೊತ್ತಿ ಒಂದು ಒಳ್ಳೆ ಪುಸ್ತಕವನ್ನ ತಗೊಂಡು ಏನ್ ಮಾಡ್ಬೇಕಂದ್ರೆ ಅದನ್ನೇ ನಾವು 5-6 ಸತಿ ಅಥವಾ 10 ಸತಿ ಪುನರಾವರ್ತನೆ ಮಾಡಿ ಮಾಡಿ ಅದ್ರ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಮೇಲೆ ಯಾವ ತರ ಪ್ರಶ್ನೆಗಳು ಬರ್ಬೋದು ಅಂತ ಅದೇ ಒಂದು ಪುಸ್ತಕವನ್ನ ಒಳ್ಳೆ ಪುಸ್ತಕವನ್ನ ಪುನರಾವರ್ತನೆ ಮಾಡಿದ್ದಾರೆ ಏನಾಗುತ್ತೆ ನಮ್ಗೆ ಆ ಸಬ್ಜೆಕ್ಟ್ ನಲ್ಲಿ ಇನ್ನೂ ಚೆನ್ನಾಗಿ ಗ್ರಿಪ್ ಬರುತ್ತೆ ಸೊ ಹಾಗಾಗಿ ನಾವು ಕೇಳಿದ ಪ್ರಶ್ನೆ ಉತ್ತರ ಹೇಳೋದಂದ್ರೆ ನಾನು ಆಲ್ರೆಡಿ ಎಕನಾಮಿಕ್ಸ್ ಬಗ್ಗೆ ಹೇಳಿದೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಗಳು ಆಮೇಲೆ H.R.K. ರಮೇಶ್ ಸಿಂಗ್ ಅಂತ ಒಂದು ಬುಕ್ ಬರುತ್ತೆ ಅದೇ ರೀತಿ ನೀವು ಹಿಸ್ಟ್ರಿ ಓದೋದಂತಂದ್ರೆ ಪಾಲಾಕ್ಷ ಅಂತ ಹೇಳಿ ಒಬ್ರು ಆಥರ್ ಇದ್ದಾರೆ ಅವರು ಡೀಟೇಲ್ ಆಗಿ ನಮ್ಗೆ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ ಜಾಗ್ರಫಿ ಬಗ್ಗೆ ಗಂಗಾಧರ್ ಸರ್ ಅಂತ ಹೇಳಿ ಅವರು ಆಥರ್ ಇದ್ದಾರೆ ಆ ಬುಕ್ ಅನ್ನ ನಾವು ಓದಬೇಕಾಗುತ್ತೆ ಅದೇ ರೀತಿ ನಮ್ಗೆ ಸೈನ್ಸ್ KM ಸುರೇಶ್ ಸರ್ ಒಂದು ಒಳ್ಳೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬುಕ್ ಲಿಸ್ಟ್ ಬುಕ್ಸ್ ಬರ್ತವೆ ಆ ಬುಕ್ ಅನ್ನ ಓದ್ತೀವಿ ಆಮೇಲೆ ಅದೇ ರೀತಿ ಪಾಲಿಟಿಗೆ ಸಂಬಂಧಪಟ್ಟಂತೆ ರೀಸೆಂಟ್ಲಿ ನಾನು ನೋಡಿದ ಪ್ರಕಾರ KM ಸುರೇಶ್ ಅವರು ರೀಸೆಂಟ್ ಒಂದು ಬುಕ್ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಚೆನ್ನಾಗಿ ಅಂದ್ರೆ ನಂತರ ಹಲವಾರು ಸ್ಪರ್ಧಾರ್ಥಿಗಳಲ್ಲಿ ಒಂಥರ ಸುಳ್ಳು ನಂಬಿಕೆಗಳು ಹಾಗೂ ಮಿಥ್ಸ್ ಇರತ್ತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿಯಾಗಿ ವರ್ಕ್ ಇರತ್ತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿಯಾಗಿ ವರ್ಕ್ ಇರತ್ತೆ ಹಾಗೂ ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ ಹಲವಾರು ಒಂದು ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ ಸ್ಟಡಿ ಮಾಡ್ಬೇಕಾದ್ರೆ ಅವರಿಗೆ ತಾವು ಯಾವ ರೀತಿಯಾದ ಒಂದು ಸಲಹೆಗಳನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್ ನೋಡಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ರೆ ಫಸ್ಟ್ ಡಿಸ್ಟ್ರಾಕ್ಷನ್ ಬರೋದು ಮಾತ್ರ ಬಹಳ ಸಹಜ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ ತಗೊಂಡ್ರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದು ಚೆನ್ನಾಗಿ ಸ್ಯಾಲರಿ ತಗೊಂಡು ಆರಾಮಾಗಿದ್ರು ಅದನ್ನೆಲ್ಲ ಅವ್ರು ನೋಡ್ತಾ ನಾನು ಈ ಪ್ರಿಪರೇಷನ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ 1 or 2 years ಅಂತೂ ಬಹಳ ಕಷ್ಟ ಆಗುತ್ತೆ ಯಾವ್ದೇ ನಿಮ್ ಸ್ಯಾಲರಿ ಇರೋದಿಲ್ಲ ನೀವು ನಿಮ್ ಫ್ರೆಂಡ್ಸ್ ನೋಡಿದ್ರೆ ಎಲ್ಲರೂ ಒಳ್ಳೆ ಜಾಬ್ ಇರ್ತಾರೆ ಸೊ ಇದು ಫಸ್ಟ್ ಡಿಸ್ಟ್ರಾಕ್ಷನ್ ಯಾರಿಗೇ ಆಗ್ಲಿ ಓಕೆ ಅದೇ ರೀತಿ ಮನೆ ಕಡೆ ಕೆಲವು ಇರ್ತಾವ ಏನೇ ಆಗಿರ್ಬೋದು ಬಟ್ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವ್ದೇ ಡಿಸ್ಟ್ರಾಕ್ಷನ್ ಅಲ್ಲಿ ಏನೇ ಇರ್ಲಿ ನಮ್ಮಲ್ಲಿ ನಮ್ಗೊಂದು ಕಾನ್ಫಿಡೆನ್ಸ್ ಇರ್ಬೇಕು ಏನಂತ ನಾನು ಈ ಫೀಲ್ಡ್ ಅಲ್ಲಿ ಬಂದಿದ್ದೇನೆ ಇಲ್ಲಿ ನಾ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಈ ಒಂದು ಮನೋಭಾವನೆ ಇರ್ಬೇಕು ಅಂದ್ರೆ ಒಂದು ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಅಂತ ಕರಿತೀನಿ ಅಂದ್ರೆ ಧನಾತ್ಮಕ ಮನೋಭಾವನೆ ಇರ್ಬೇಕು ನಮ್ಗೆ ಧನಾತ್ಮಕ ಮನೋಭಾವನೆ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು ಆಮೇಲೆ ನಮ್ಗೊಂದು ಸ್ಟ್ರಾಂಗ್ ಬಿಲೀಫ್ ಇರ್ಬೇಕು ನಾನು ಮಾಡ್ತೀನಿ ಅಂತ ಮತ್ತೆ ಸರಿಯಾದ ವಿಷಯಗಳನ್ನ ನಾವು ಪಾಲಿಸ್ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಸುಮ್ಮನೆ ಯಾರೋ ನೋಟ್ಸ್ ಕೊಡ್ತಿದ್ದಾರೆ ಅಲ್ಲಿಂದ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಫೌಂಡೇಶನ್ ಒಳ್ಳೆ ತರದ ಸ್ಟಡೀಸ್ ಮಾಡಿದ್ದೆ ಆದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಯಶಸ್ಸು ಏನಾಗಿದೆ ಅದು ನಿಶ್ಚಿತನೇ ಅಂತ ನಾನು ಹೌದು ಸರ್ ಇಷ್ಟು ಒಂದು ಟೈಮ್ ಅಲ್ಲಿ ಎಲ್ಲ ಹೇಳಿದಿರಿ ಒಂದು ಓವರ್ ಆಲ್ ಒಂದು ಸಲಹೆ ಆಗಿರ್ಲಿ ಅಥವಾ ಓವರ್ ಆಲ್ ಒಂದು ಕೋಟ್ ಅನ್ನ ಹೇಳೋದಾಗಿರ್ಲಿ ಸ್ಟೂಡೆಂಟ್ಸ್ ಗಳನ್ನ ಇನ್ಸ್ಪೈರ್ ಮಾಡೋಕೆ ಒಂದು ಕೋಟ್ ಅನ್ನ ಹೇಳಿ ಸರ್ ನೋಡಿ ಒಂದು ನಾನು ಆಲ್ರೆಡಿ ಇಷ್ಟೆಲ್ಲ ಹೇಳಿದ್ರಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು ಒಬ್ಬ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಧನಾತ್ಮಕ ಮನೋಭಾವನೆ ಆಮೇಲೆ ನಮ್ಮಲ್ಲಿ ನಾವು ಒಂದು ನಂಬಿಕೆನ ಇಟ್ಕೊಳ್ಳೋದು ಇದು ಎರಡನೇದ್ದು ಆಮೇಲೆ ದೇರ್ ಇಸ್ ನೋ ಶಾರ್ಟ್ ಕಟ್ ಅಟ್ ಆಲ್ ನೀವು ಏನೇ ಮಾಡಿದ್ರು ಅದಕ್ಕೂ ಶಾರ್ಟ್ ಕಟ್ ಇಲ್ಲ ಇಲ್ಲಿ ನಾವು ಹಾರ್ಡ್ ವರ್ಕ್ ಒಂದೇ ಆಗಿರೋದು ನಿಷ್ಠೆಯಿಂದ ಹಾರ್ಡ್ ವರ್ಕ್ ಮಾಡಬೇಕು So ಇಷ್ಟನ್ನ ನಾವು ಮಾಡಿದ್ರೆ ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಕ್ಸಸ್ ಅನ್ನು ಕಾಣೋದು ಒಂದು ಕಟ್ಟಿಟ್ಟ ಬುತ್ತಿ ಅಂತ ನಾನು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಈ ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನೋಡಿ, ಏನಾಗುತ್ತೆ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿಗಾಗ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗಾಗ್ಲಿ ಒಂದು ಪುಷ್ ಅಥವಾ ಒಂದು ಏನಂತ ಕರಿತೀವಿ ಸ್ಥೈರ್ಯವನ್ನು ತುಂಬುದು ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಈ ಅನ್ಅಕಾಡೆಮಿ ಏನಿದೆ ಈ ಅಭ್ಯರ್ಥಿಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬಲಿಕ್ಕೆ ಏನು ಈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋದ್ರಿಂದ ಏನ್ ಇನ್ಸ್ಪಿರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರ ಒಂದು ಮೋಟಿವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಇದನ್ನ ಎಲ್ಲರೂ ಏನ್ ಮಾಡ್ಬೇಕು, ತುಂಬು ಹೃದಯದಿಂದ ಸ್ವಾಗತ ಮಾಡ್ಬೇಕು ಮೊದಲನೇದು. ಯಾಕಂದ್ರೆ ಒಬ್ಬ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರುವಂತಹ ವಿದ್ಯಾರ್ಥಿ ಆಗಿ ನಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಈ ತರ ಹೇಳ್ತಾರಪ್ಪ ಅಂತಂದ್ರೆ ತುಂಬಾ ಖುಷಿ ಆಗತ್ತೆ. ಹಾಗೆ ಈಗ ಪ್ರತಿಯೊಬ್ಬರು ಈಗ ಏನಾಗ್ತದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಪರಿಸ್ಥಿತಿಯಲ್ಲಿ ಎಲ್ಲರನ್ನು ನಾವು ಕೂಡ ಹಾಕಿ ಒಂದು ಹಾಲ್ ಅಲ್ಲಿ ಇಟ್ಟು ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ಆಗದ ಸಂದರ್ಭದಲ್ಲೂ ಈ ಆನ್ಲೈನ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಅಥವಾ ಈ ಆನ್ಲೈನ್ ಮೋಡದಿಂದ ಸ್ಟೂಡೆಂಟ್ಸ್ ಗೆ ಒಂದು ಮೋಟಿವೇಶನ್ ಮಾಡೋಕೆ ಏನ್ ಕಾರ್ಯಕ್ರಮ ಮಾಡಿದ್ರೆ ಅನ್ಅಕಾಡೆಮಿಗೆ ನಾನು ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ತಮಗೂ ಕೂಡ ಒಂದು ಬಿಜಿ ಟೈಮ್ ಶೆಡ್ಯೂಲ್ ನಲ್ಲಿ ಅನ್ಅಕಾಡೆಮಿಗೆ ಆಗಮಿಸಿ ತಮ್ಮ ಸಲಹೆಗಳನ್ನ ನೀಡ್ತಾ ಇದ್ರಿ ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಂತರ ಅನ್ಅಕಾಡೆಮಿಯ ಸ್ಪೆಷಲ್ ಕ್ಲಾಸಸ್ ಹಾಗೂ ಲೈವ್ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ, ತಾವು ನೋಡಿರಬಹುದು. ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಏನಾದ್ರೂ ಸಲಹೆ ಇದ್ರೆ ಹೇಳಿ ಅಥವಾ ಅನಿಸಿಕೆಯನ್ನ ವ್ಯಕ್ತಪಡಿಸಿ. ನೋಡಿ, ಈಗ ಈ ಕೊರೋನಾ ಬಂದಿದ್ರಿಂದ ಎಲ್ಲ ಲಾಕ್ಡೌನ್ ಆಗಿದ್ರಿಂದ ಜನರಿಗೆ ಈಗ ಆನ್ಲೈನ್ ಎಕ್ಸಾಮಿನೇಷನ್ ಅಥವಾ ಆನ್ಲೈನ್ ಕ್ಲಾಸಸ್ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಆದ್ರೆ ಈ ಅನ್ಅಕಾಡೆಮಿ ಏನಿದೆ ಆಲ್ರೆಡಿ ಈ ಪ್ರೊಸೆಸ್ ಅನ್ನ ಈ ಒಂದು ಅಭಿಯಾನವನ್ನ ಮೊದಲೇ ಪ್ರಾರಂಭ ಮಾಡಿತ್ತು. ಸೊ ಇದೆಲ್ಲ ಏನಿದೆ ಒಂದು ಅನ್ಅಕಾಡೆಮಿ ಒಂದು ಫಾರ್ ಸೈಟೆಡ್ನೆಸ್ ಅಥವಾ ಏನಂತ ಕರಿತೀವಿ ನಾವು ದೂರದೃಷ್ಟಿಯನ್ನು ತೋರಿಸ್ತದ. ಅಂದ್ರೆ ನಾವು ಯಾವ ರೀತಿ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅವರು ತಮ್ಮ ಪ್ಲೇಸ್ ನಲ್ಲಿ ಕೂತ್ಕೊಂಡು ಯಾವ ರೀತಿ ಪ್ರಿಪರೇಷನ್ ಮಾಡಬಹುದು ಅಂತ ಹೇಳಿ ಒಂದು ಇನಿಷಿಯೇಟಿವ್ ಏನಿದೆ ಅನ್ಅಕಾಡೆಮಿ ಆ ಇನಿಷಿಯೇಟಿವ್ ಆಲ್ರೆಡಿ ತಗೊಂಡ್ಬಿಟ್ಟಿದೆ. ಸೊ ಇದರಿಂದ ಏನಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ ಯಾರು ಮುಂಬೈ ದೆಹಲಿ ಬೆಂಗಳೂರು ಇದೆಲ್ಲ ಹೋಗದೆ ನಮ್ಮ ಮನೆಯಲ್ಲೂ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ಲಿಕ್ಕೆ ಕಡಿಮೆ ಖರ್ಚಲ್ಲಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತಾರೆ ಅವ್ರಿಗೆಲ್ಲ ಇದು ಒಂದು ವರದಾನ ಅಂತ. ಸೊ ಈ ಅನ್ಅಕಾಡೆಮಿ ಇನಿಷಿಯೇಟಿವ್ ಅನ್ನ ನಾನು ತುಂಬಾ ಸ್ವಾಗತ ಮಾಡಿ ಅನ್ಅಕಾಡೆಮಿ ಅವರಿಗೆ ಸಕ್ಸಸ್ ಗೆ ನಾನು ಆಲ್ ದ ಬೆಸ್ಟ್ ಹೇಳಿ ಧನ್ಯವಾದ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಮಗೂ ಕೂಡ ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಟೈಮ್ ಫ್ರೀ ಮಾಡಿಕೊಂಡು ಅನ್ಅಕಾಡೆಮಿಗೆ ಆಗಮಿಸಿ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯುಕ್ತವಾದಂತಹ ಸಲಹೆಗಳನ್ನ ನೀಡಿದಿರಿ. ಹಾಗೆ ತಮ್ಮ ಎಲ್ಲಾ ಸಲಹೆಗಳನ್ನ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳು ತುಂಬಾ ಸಕಾರಾತ್ಮಕವಾಗಿ ಬಳಸಿಕೊಂಡು ಹಾಗೆ ಅವರು ಕೂಡ ತಮ್ಮ ಗುರಿಗಳನ್ನ ಆದಷ್ಟು ಬೇಗ ಮುಟ್ತಾರೆ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ನಾನು ಸಹ ಆಡಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.